ಕೇಸರಿಯ ಭದ್ರಕೋಟೆಗೆ ಪ್ರಧಾನಿ ಮೋದಿ ಮಲೆನಾಡಿನ ಹೆಬ್ಬಾಗಿಲಿಗೆ ಜಾಗತಿಕ ನಾಯಕನ ಎಂಟ್ರಿ ಶಿವಮೊಗ್ಗಕ್ಕೆ ಈ ತಿಂಗಳ ಅಂತ್ಯಕ್ಕೆ ಪ್ರಧಾನಿಗಳ ಎಂಟ್ರಿ ಆಗುತ್ತೆ ಅನ್ನುವಂತ ಮಾಹಿತಿ ಶಿವಮೊಗ್ಗದಲ್ಲಿ ಪ್ರಧಾನಿ ಸಮಾವೇಶ ರೋಡ್ ಶೋ ಬಿಜೆಪಿಯನ್ನ ಬಿಟ್ಟು ಹೋದ 500 ನಲ್ಲಿ ರೋಡ್ ಶೋವನ್ನ ನಡೆಸಲಿಕ್ಕೆ ಪ್ಲಾನ್ ಜೆಡಿಎಸ್ ನಿಂದ ಸ್ಪರ್ಧಿಸಿರುವ 500 ಗೆ ಮೋದಿ ಟಕ್ಕ ಪ್ರಧಾನಿ ಮೋದಿ ಸಮಾವೇಶ ರೋಡ್ ಶೋ ದಿನಾಂಕ ಶೀಘ್ರವೇ ನಿಗದಿ ಶಿವಮೊಗ್ಗ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಭದ್ರಾವತಿಯನ್ನು ಹೊರತುಪಡಿಸಿ ಬಹುತೇಕ ಕಡೆಗಳಲ್ಲಿ ಕೇಸರಿ ಕಮಾಲನ್ನು ಮಾಡಿತ್ತು ಈ ಬಾರಿ ಒಂದಿಷ್ಟು ರಾಜಕೀಯ ಬದಲಾವಣೆಗಳಾಗಿರುವಂತಹದ್ದು ಈಶ್ವರಪ್ಪ ಬಿಎಸ್ ಯಡಿಯೂರಪ್ಪ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ ಬಿಜೆಪಿಯಲ್ಲಿ ಎಂಎಲ್ಸಿ ಆದಂತಹ 500 ಮಂಜುನಾಥ್ ಅವರು ಜೆಡಿಎಸ್ ನಿಂದ ಕ್ಯಾಂಡಿಡೇಟ್ ಆಗಿದ್ದಾರೆ ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಎಸ್ ಈಶ್ವರಪ್ಪ ಅವರಿಗೆ ಕರೆ ಮಾಡಿ ಮಾತನಾಡಿದರು ಈ ಬೆನ್ನಲ್ಲೇ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿಗಳು ಆಗಮಿಸುತ್ತಾ ಇರುವಂತಹದ್ದು ಬಿಜೆಪಿ ಕಾರ್ಯಕರ್ತರ ಹುರುಪನ್ನು ಮತ್ತಷ್ಟು ಜಾಸ್ತಿ ಮಾಡುವ ಸಾಧ್ಯತೆ ಇದೆ ಇಡೀ ಜಿಲ್ಲೆಗೆ ಒಂದು ಕಾರ್ಯಕ್ರಮ ಅದು ಈ ಒಂದು 500 ಸುತ್ತಮುತ್ತಲು ವ್ಯವಸ್ಥೆ ಆಗ್ತಾ ಇದೆ ಸುಮಾರು 70-75 ಎಕರೆ ಭೂಮಿನಲ್ಲಿ ಡೇಟ್ ಯಾವುದು ಅಂತ ನೋಡ್ತಾ ಇದೆ ಇಡೀ ಜಿಲ್ಲೆ ಕಾರ್ಯಕ್ರಮ ಒಂದೇ ಆಗುತ್ತೆ ಒಂದು ಸಭೆ ಸಾರ್ವಜನಿಕ ಸಭೆ ಅವ್ರು ಏನು ಪ್ರೋಗ್ರಾಮ್ ಕೊಡ್ತಾರೆ ಕೇಂದ್ರದವರು ಆ ಪ್ರಕಾರ ನರೇಂದ್ರ ಮೋದಿ ಕಾರ್ಯಕ್ರಮ ಆಗುತ್ತೆ ಅದು ಶಿವಮೊಗ್ಗದಲ್ಲಿ ಮೊನ್ನೆ ಏರ್ಪೋರ್ಟ್ ಹತ್ರ ಆಗಿರೋದ್ರಿಂದ ಇಡೀ ಜಿಲ್ಲೆದು ಸೆಂಟರ್ ಆಗುತ್ತೆ 500 ಸುತ್ತಮುತ್ತಲಲ್ಲಿ ಹಂಗಾಗಿ ಎಲ್ಲ ಕಾರ್ಯಕ್ರಮ ಯೋಚನೆ ಮಾಡ್ತಾ ಇದೆ ಶಿವಮೊಗ್ಗ ಜಿಲ್ಲೆಗೆ ಮೋದಿ ಅವರು ಬರ್ತಾ ಇದ್ದಾರೆ ಇದು ಕೆಎಸ್ ಈಶ್ವರಪ್ಪ ಅವರ ಮಾತು ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಪ್ರಧಾನಿಗಳು ಬಂದಿದ್ದರು ಅದಾದ ಮೇಲೆ ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸ್ತಾ ಇದ್ದಾರೆ ಅದರಲ್ಲೂ ಕೂಡ 500 ಮಂಜುನಾಥ್ ಅವರಿಗೆ ಟಕ್ಕರನ್ನು ಕೊಡಲಿಕ್ಕೆ 500ನಲ್ಲಿಯೇ ಬೃಹತ್ ರೋಡ್ ಶೋವನ್ನು ಏರ್ಪಡಿಸಲಾಗಿದೆ ಅಂಥೇಳಿ ಕೆಎಸ್ ಈಶ್ವರಪ್ಪನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ 500 ಮಂಜುನಾಥ್ ಅವರು ಕೆಎಸ್ ಈಶ್ವರಪ್ಪ ವಿರುದ್ಧ ತೊಡೆ ತಟ್ಟಿದ್ರು ಬಿಜೆಪಿಯಲ್ಲಿ ಟಿಕೆಟ್ ಸಿಗುತ್ತೆ ಅಂಥೇಳಿ ಕೊನೆ ಗಳಿಗೆಯವರೆಗೂ ಕಾದರೂ ಟಿಕೆಟ್ ಸಿಗಲಿಲ್ಲ ಈಗ ಜೆಡಿಎಸ್ಗೆ ಹೋಗಿದ್ದಾರೆ ಮತ್ತೊಂದು ಕಡೆ ಪ್ರಸನ್ನ ಕುಮಾರ್ ಅವರು ಕೂಡ ಜೆಡಿಎಸ್ಗೆ ಹೋಗಿರೋದ್ರಿಂದ ಇಲ್ಲಿ ಮೋದಿ ಅಲೆಯನ್ನು ಪ್ರಯೋಗಿಸುವಂತಹ ಸಾಧ್ಯತೆ